ಅಪ್ಪ ಈಗಾಗಲೇ ನಾನು ಮಾಧ್ಯಮ ಸ್ನೇಹಿತರಿಗೆ ಹೇಳಿದ್ದೀನಿ, ಮತ್ತೆ ಇನ್ನೊಮ್ಮೆ ಹೇಳುವುದು ಅಂತಂದರೆ, ಅಧಿಕಾರಕ್ಕೆ ಬಂದ ತಕ್ಷಣ ಯಾವತ್ತು ಲಕ್ಷಾಂತರ ಜನಗಳ ನಡುವೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಇಬ್ಬರು ಕೂಡ ಪ್ರಮಾಣ ವಚನ ಮಾಡಿದ್ದಾರೆ. ಆ ಸಂದರ್ಭದಲ್ಲೇ 5 ಗ್ಯಾರಂಟಿ ಕಾರ್ಡ್ಗಳನ್ನ ಅಲ್ಲೇ ಸ್ಪಾಟಲ್ಲೇ ಸೈನ್ ಆಗ್ತಾರೆ ಅಂತ ನಾವು ಅಂದ್ಕೊಂಡಿದ್ದೆ. ಅಂದರೆ ಆ ಕ್ಷಣದಿಂದನೇ ಇಂಪ್ಲಿಮೆಂಟ್ ಮಾಡ್ತಾರೆ ಅಂತೇಳಿ ನಾವು ಅಂದ್ಕೊಂಡಿದ್ದೆ. ಸೊ ಆದರೆ ಅದಾಗಲಿಲ್ಲ. ಅದಾದ ನಂತರ ಜೂನ್ 1 ಅಂತೇಳಿ ಹೇಳಿದರು, ಮತ್ತು ಸಭೆಗಳ ಮೇಲೆ ಸಭೆಗಳು ಮಾಡ್ತಾ ಇದ್ದಾರೆ. ಇನ್ನೂ ಭಾಳಷ್ಟು ಗೊಂದಲಗಳಿದೆ. ಬಟ್ ನಾನು ಈ ಸಮಯದಲ್ಲಿ ಅದ್ರ ಬಗ್ಗೆ ಮಾತಾಡೋದಕ್ಕಿಂತ ಕೂಡ ಇನ್ನೂ ಇವತ್ತಾಗಲಿ ಮತ್ತು ನಾಳೆ ಸಭೆಯನ್ನು ಮುಂದೂಡಿಕೆ ಮಾಡಿದ್ದಾರೆ. ಇದೆಲ್ಲವುದನ್ನು ನಾವು ನೋಡಿ ಅವರೇನು ಮಾತನ್ನು ಕೊಟ್ಟಿದ್ದಾರೆ, ಅದನ್ನು ಹೇಗೆ ಇಂಪ್ಲಿಮೆಂಟ್ ಮಾಡ್ತಾರೆ ಅನ್ನೋದನ್ನು ಮತ್ತೆ ನಾವು ನೋಡೋಣ. ಸರ್, ಅವ್ರದ್ದು ಗೊಂದಲ ಇದೆ. ಈಗ ಸಿದ್ದರಾಮಯ್ಯವರು ಅವತ್ತು ಹೇಳಿದ್ದು ನಿನಗೂ ನನಗೂ ಎಲ್ಲರಿಗೂ ಫ್ರೀ ಅನ್ನೋ ಮಾತನ್ನು ಹೇಳಿದರು. ಇವತ್ತು ಶಿವಕುಮಾರ್ ಉಪಮುಖ್ಯಮಂತ್ರಿ ಶಿವರಾಜ ಶಿವಕುಮಾರ್ ಅವರು ಹೇಳ್ತಾರೆ, ಓನ್ಲಿ ಕಂಡೀಷನ್ ಆಗುತ್ತೆ, ಎಲ್ಲರಿಗೂ ಕೊಡೋಕ್ಕಾಗಲ್ಲ ಅನ್ನೋ ಮಾತನ್ನು ಹೇಳ್ತಾರೆ. ಅವರು ಪೂರ್ತಿ ಅವರು ಸ್ಪಷ್ಟವಾಗಿ ಏನು ನಿರ್ಧಾರ ತಗೊಂಡು ಇಂಪ್ಲಿಮೆಂಟೇಷನ್ ಯಾವಾಗಿಂದ ಮಾಡ್ತಾರೆ, ಹೇಗೆ ಮಾಡ್ತಾರೆ, ಕೊಟ್ಟಿದ್ದ ಮಾತು ಪ್ರಕಾರ ಮಾಡ್ತಾರೆ ಇಲ್ಲ ಅನ್ನೋದನ್ನು ನಾವು ನೋಡಲಿಕ್ಕೆ ಇನ್ನು 2 ದಿನ ಆಗಲಿ 4 ದಿನ ಆಗಲಿ ನಾವು ವೇಟ್ ಮಾಡೋಣ. ವೇಟ್ ಮಾಡಿ ಅದ್ರ ಮೇಲೆ ನಾನು ಪ್ರತಿಕ್ರಿಯೆ ಮಾಡ್ತೀನಿ. ನೀವು ಜವಾಬ್ದಾರಿ ಇರ್ತಕ್ಕಂಥ ಸ್ಥಾನದಲ್ಲಿ ಸರ್, ಈ ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯಾದ್ಯಂತ ವಿವಿಧ ಕ್ಷೇತ್ರಗಳ ಅಭಿವೃದ್ಧಿ ಕುಂಠಿತ ಆಗುತ್ತೆ. ನಾನು ನೋಡಿ, ನಾನು ಸಿದ್ದರಾಮಯ್ಯ ಅವರು ಕೇವಲ ಅವರು ಮುಖ್ಯಮಂತ್ರಿಗಳಲ್ಲ, ಅವರು ಹಣಕಾಸಿನ ಮಂತ್ರಿಗಳಾಗಿ ಇಡೀ ದೇಶದಲ್ಲೇ ಒಂದು ಇತಿಹಾಸ ಸೃಷ್ಟಿ ಮಾಡೋ ಬಜೆಟನ್ನು ಮಂಡನೆ ಮಾಡಿರುವಂಥ ಒಬ್ಬ ರಾಜಕಾರಣಿ ಅವರು. ಅವ್ರಿಗೆಲ್ಲ ತಿಳುವಳಿಕೆನೂ ಇದೆ. ಸೊ ಹಾಗಾಗಿ ಅವರು ಒಂದು ಕಡೆ ರಾಜ್ಯದ ಅಭಿವೃದ್ಧಿ ಮತ್ತು ಈ ಗ್ಯಾರಂಟಿ ಯೋಜನೆಗಳನ್ನ ಎರಡನ್ನೂ ಕೂಡ ನಾನು ಸಕ್ರಮವಾಗಿ ಕೊಂಡೊಯ್ಯುತ್ತೀನಿ ಅಂತೇಳಿ ಈಗಾಗಲೇ ಅವರು ಹೇಳಿದ್ದಾರೆ ಅವರು. ಸೊ ಅದಕ್ಕೂ ನಾವು ಸ್ವಲ್ಪ ಸಮಯ ಕೊಡೋಣ ಅಷ್ಟೇ. ಸಮಯ ಕೊಟ್ಟು ಅದ್ರ ಬಗ್ಗೆ ನಾನು ಪ್ರತಿಕ್ರಿಯೆ ಮಾಡೋದು ಕರೆಕ್ಟ್ ಆಗಿರುತ್ತೆ. ಮೇಜರ್ ಸಮಸ್ಯೆ ಇದೆ ಈಗ, 2 ಲಕ್ಷ ಟನ್ ಅಕ್ಕಿ ಬೇಕು ಅಂತ ಹೇಳ್ತೇವೆ ನಮ್ಮ ಕರ್ನಾಟಕಕ್ಕೆ, ಅಂದರೆ ಬಡವರಿಗೆ ಅಕ್ಕಿ. ನಮ್ಮಲ್ಲಿ ಏನಾಗಿದೆ ಅಂತಂದ್ರೆ, ಕರ್ನಾಟಕದಲ್ಲಿ ರೈಸ್ ಬೌಲ್ ಸಿಟಿ ಅಂತ ಹೇಳ್ತಾರೆ. ನಮ್ಮಲ್ಲಿನೇ ಯಾಕೆ ಖರೀದಿ ಮಾಡಿ ಸರ್ಕಾರಕ್ಕೆ ನೀವು ಯಾಕೆ ಪ್ರಸಾರ ಕೊಡಲು? ನಮ್ಮಲ್ಲಿನೇ ಖರೀದಿ ಮಾಡಿ ರೈತರಿಗೆ ಅನುಕೂಲ ಆಗುತ್ತೆ, ದಲ್ಲಾಳಿಗಳಿಗೆ ಅನುಕೂಲ ಆಗುತ್ತೆ. ಖಂಡಿತವಾಗ್ಲೂ ಕೂಡ ಅಲ್ಲ, ಕರ್ನಾಟಕ ರಾಜ್ಯಕ್ಕೆ ಏನು ಅವಶ್ಯಕತೆ ಇದೆಯೋ ಅಷ್ಟನ್ನು ಪೂರೈಕೆ ಮಾಡುವ ಶಕ್ತಿ ಮತ್ತು ನಮ್ಮ ಗಂಗಾವತಿ, ಕನಗಿರಿ, ಕಂಪ್ಲಿ, ತಿರುಗುಪ್ಪ ಈ ನಮ್ಮ ಈ ಭಾಗದ ನಮ್ಮ ರಾಜ್ಯದಲ್ಲೇ ಆ ಶಕ್ತಿ ಇರೋ ಟೈಮ್ನಲ್ಲಿ ಖಂಡಿತವಾಗ್ಲೂ ಕೂಡ ಅದನ್ನು ಇಲ್ಲಿಂದನೇ ತಗೊಳ್ಳುವಂಥ ಒಂದು ಕೆಲಸ ಸರ್ಕಾರ ಮಾಡುತ್ತೆ ಅನ್ನೋ ನಂಬಿಕೆ ನನಗಿದೆ. ಆ ವಿಷಯದಲ್ಲಿ ನಾನು ಪ್ರಾಮಾಣಿಕವಾಗಿ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿಂದನೇ ತಗೋಬೇಕು ಅನ್ನೋ ಒತ್ತಾಯನ ನಾನು ಮಾಡಿ ಅದನ್ನು ಆದೇಶ ಹೊರಡಿಸ್ತೀನಿ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.